ಹಾಯ್ ಫ್ರೆಂಡ್ಸ್, ನಮಸ್ತೆ. ನಿಮ್ಮೆಲ್ಲರ ಮೆಚ್ಚಿನ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪೆಸ್ಟಿಸೈಡ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಆಗಿ ಮಾಡ್ತಿರುವಂಥ ಪೆಸ್ಟಿಸೈಡ್. ಇದು ಮಲ್ಟಿಪರ್ಪಸ್ ಪೆಸ್ಟಿಸೈಡ್ ಅಂತ ಹೇಳ್ಕೋಬೋದು. ಹಾಗೆಯೇ ಇದನ್ನು ನಾವು ಎಲ್ಲ ರೀತಿಯಾದ ಗಿಡಗಳಿಗೂ ಕೂಡ ಹಾಕ್ಬೋದು. ಹೂವಿನ ಗಿಡಗಳಿಗೆ, ಹಾಗೆ ತರಕಾರಿ ಗಿಡಗಳಿಗೆ, ಹಣ್ಣು ಮತ್ತು ಎಲ್ಲ ರೀತಿಯ ಗಿಡಗಳಿಗೂ ಹಾಕ್ಬೋದು. ನಾನು ಇದನ್ನು ಯಾಕೆ ತೋರಿಸ್ತಿದ್ದೀನಿ ಅಂದರೆ, ನೋಡಿ, ನಮ್ಮ ಗಿಡಗಳಲ್ಲಿ ಈಗೀಗ ನಾನು ಪೆಸ್ಟ್ಗಳನ್ನ, ಅಂದರೆ ಎಲೆ ತಿನ್ನುವಂಥ ಹುಳಗಳನ್ನ ನೋಡಿದ್ದೆ. ಹಾಗೆ ಈ ಬೆಂಡೆಕಾಯಿ ಗಿಡ ನೋಡಿದ್ರೆ ಅಲ್ಲ, ಇದರಲ್ಲೂ ಕೂಡ ಎಲೆಗಳಿಗೆ ತುಂಬ ಬೂಜಿಡ್ದಂಗೆ ಆಗಿತ್ತು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇದು ಮೊಸರು. ನಾವು ಹುಳಿ ಮೊಸರನ್ನ ತೊಗೊಂಡ್ರೆ ಒಳ್ಳೆಯದು. ಸೊ ಇವತ್ತು ಮೊಸರು ತೊಗೊಂಡಿದ್ರೆ ಅದನ್ನು ಹಾಗೆ ಒಂದಿನ ಎಲ್ಲ ಈಚೆ ಇಟ್ಟರೆ ನಮಗೆ ಹುಳಿ ಆಗುತ್ತೆ. ಸೊ ನೋಡಿ, ಇದು ಹುಳಿ ಆಗಿರುವಂಥ ಮೊಸರು. ಇಲ್ಲ, ಮಜ್ಜಿಗೆ ಕೂಡ ತೊಗೋಬೋದು, ಬಟರ್ ಮಿಲ್ಕ್ ಮಜ್ಜಿಗೆ ಕೂಡ ತೊಗೋಬೋದು. ಇದನ್ನು ನಾನಿಲ್ಲಿ ಒಂದು ದಿನಗಳ ಕಾಲ ಹೀಗೇ ಈಚೆನೇ ಇಡ್ತೀನಿ. ಸೊ ಇದು ಸ್ವಲ್ಪ ಹುಳಿಯಾಗುತ್ತೆ. ನೋಡಿದ್ರಿ ಅಲ್ಲ, ಮೊಸರು ನಮಗೆ ತುಂಬ ಚೆನ್ನಾಗಿ ಗಿಡಗಳಿಗೆ ವರ್ಕ್ ಆಗುತ್ತೆ. ಹಾಗೆಯೇ ಈ ಪೆಸ್ಟಿಸೈಡ್ ಮಾಡಲಿಕ್ಕೆ ಬೇಕಾಗಿರುವ ಇನ್ನೊಂದು ಪದಾರ್ಥಗಳು ಅಂದರೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ. ನೋಡಿ, ಈಗ ಈ ಬೆಳ್ಳುಳ್ಳಿ ಎಲ್ಲದನ್ನೂ ನಾನು ಹೀಗೆ ಬಿಡಿಸಿಟ್ಕೊಂಡಿದ್ದೀನಿ. ಸಿಪ್ಪೆ ಸಹಿತ ಹಾಕ್ಬೋದು. ಸೊ ಅದರಿಂದ ನಾನು ಸಿಪ್ಪೆ ತೆಗೆದೆ, ಹಾಗೇ ಹೆಸರನ್ನ ಬಿಡಿಸಿಟ್ಕೊಂಡಿದ್ದೀನಿ. ನೋಡಿದ್ರಿ ಅಲ್ಲ, ಹಾಗೆ ನಾವು ತೊಗೊಳ್ತಿರೋ ಇನ್ನೊಂದು ಪದಾರ್ಥ ಅಂದರೆ ಹಸಿಮೆಣಸಿನಕಾಯಿ. ನೋಡಿ, ಹಸಿಮೆಣಸಿನಕಾಯಿ ಕೂಡ ತೊಗೊಂಡಿದ್ದೀನಿ. ಈಗ ಈ ಎರಡೂ ಪದಾರ್ಥಗಳನ್ನು ಏನು ಮಾಡಬೇಕು ಅಂದರೆ, ಈ ಎರಡೂ ಪದಾರ್ಥಗಳನ್ನು ನಾವು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ನಾವು ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಈ ಹಸಿಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಈ ಎರಡರಲ್ಲೂ ಘಾಟು ತುಂಬಾ ಜಾಸ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಪೆಸ್ಟ್ಗಳೆಲ್ಲ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಸೊ ಈ ಎರಡನ್ನು ನಾನೀಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಯಾವ್ಯಾವ ಪೆಸ್ಟ್ಗೆ ಈ ದ್ರಾವಣ ಕೆಲಸ ಮಾಡುತ್ತೆ ಅಂತ ಕೇಳೋದಾದರೆ, ಇದು ಎಲ್ಲ ರೀತಿಯ ಪೆಸ್ಟ್ಗಳಿಗೂ ಕೆಲಸ ಮಾಡುತ್ತೆ. ಈ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಪೆಸ್ಟ್ಗಳು ತುಂಬಾ ಜಾಸ್ತಿ ಆಗುತ್ತೆ ಅಲ್ವಾ ಗಿಡದಲ್ಲಿ. ಸೊ ಎಲ್ಲ ರೀತಿಯ ಪೆಸ್ಟ್ಗಳು ಅಂದರೆ ಮಿಲ್ಲಿ ಬಾಕ್ಸು, ಕಪ್ಪ ಏನು ಅಂತೀವಲ್ಲ, ಕಪ್ಪಗಿರುತ್ತಲ್ಲ ಅದು, ಅದೇ ಅಲ್ಲದೆ ಎಲೆ ತಿನ್ನುವಂಥ ಹುಳಗಳು, ಈ ಎಲ್ಲದಕ್ಕೂ ಸಹ ಈ ದ್ರಾವಣ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ, ಈಗ ನಾನು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಎರಡನ್ನೂ ರುಬ್ಬಿಟ್ಕೊಂಡಿದ್ದೀನಲ್ಲ, ಈ ಮಿಕ್ಸ್ಚರ್ನ ನಾನು ಮೊಸರಲ್ಲಿ ಹಾಕ್ತಾ ಇದ್ದೀನಿ. ನಾವು ಮೊಸರನ್ನ ಆಲ್ರೆಡಿ ಹುಳಿ ಆಗೋ ತನಕ ಇಟ್ಟಿದ್ವಿ. ಸೊ ಈಗ ಇದರಲ್ಲಿ ಈ ಮಿಶ್ರಣನ ಹಾಕ್ಕೊಳ್ಳೋಣ. ನೋಡಿ, ಈಗ ನಾನು 2 ಸ್ಪೂನ್ನಷ್ಟು ಈ ರುಬ್ಬಿಟ್ಟಿರುವಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮಿಶ್ರಣನ ಹಾಕ್ತಾ ಇದ್ದೀನಿ. ಈ ಮಿಶ್ರಣನ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಕಲಸ್ಕೊಳ್ಳೋಣ. ನೋಡಿ, ನಾನು ಇದಕ್ಕೆ ಮಿಕ್ಕಿರುವ ಮಿಶ್ರಣನೂ ಕೂಡ ಹಾಕೋದಕ್ಕೆ ಅಂತ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಹಾಕ್ತಾ ಇದ್ದೀನಿ. ನಾವು ಮೊಸರು ಇಲ್ಲಾಂದರೆ ಮಜ್ಜಿಗೆ ಕೂಡ ತೊಗೋಬೋದು ಅಂದ್ಕೊಂಡ್ವಿ ಹೇಳಿದ್ದೆ ಅಲ್ವಾ. ಸೊ ನಾವು ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ಈಗ ನೋಡಿ, ಇದನ್ನು ನಾನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿದ್ರಿ ಅಲ್ಲ, ಇದರಲ್ಲಿ ನಾವು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಇದು ತುಂಬಾ ಒಳ್ಳೆ ಪೆಸ್ಟಿಸೈಡ್ ಆಗಿ ಕೆಲಸ ಮಾಡುತ್ತೆ. ಹಾಗೇ ಬಟರ್ ಮಿಲ್ಕ್ ಇರೋದ್ರಿಂದ ನಮಗೆ ಇದು ಫಂಗಿಸೈಡ್ ಆಗಿ ಕೂಡ ಕೆಲಸ ಮಾಡುತ್ತೆ. ನೋಡಿ, ಈಗ ಇದರಲ್ಲಿ ನಾನು 2 ಪದಾರ್ಥಗಳನ್ನು ಹಾಕಿದ್ದೀನಿ. ನೋಡಿದ್ರಿ ಅಲ್ಲ, 2 ಪದಾರ್ಥಗಳನ್ನು ನಾನಿಲ್ಲಿ ಹಾಕಿಟ್ಟಿದ್ದೀನಿ. ಈಗ ಇದಕ್ಕೆ ನಾವು ಚಕ್ಕೆ ಪುಡಿ ಕೂಡ ಹಾಕ್ಕೊಬೇಕು. ಚಕ್ಕೆ ಪುಡಿ ಕೂಡ ನಾನು 1 ಸ್ಪೂನ್ನಷ್ಟು ಚಕ್ಕೆ ಪುಡಿನ ಹಾಕ್ತಾ ಇದ್ದೀನಿ. ಚಕ್ಕೆ ಪುಡಿ ಅಂದರೆ ಸಿನಮನ್ ಪೌಡರ್. ಸೊ ಈ ಮೂರು ಮಿಶ್ರಣನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಚೆನ್ನಾಗಿ ಕಲಸ್ಕೊಳ್ಳೋದ್ರಿಂದ ನಾವು ಹಾಕಿರುವಂಥ ಚಕ್ಕೆ ಪುಡಿ, ಹಾಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಲ್ಲಿ ಇರುವಂಥ ಎಲ್ಲ ಘಾಟು ಕೂಡ ನಮಗೆ ಮೊಸರಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಒಂದು ರಾತ್ರಿ ಆಗಿರ್ಬೋದು, ಇಲ್ಲಾಂದರೆ ಒಂದು ದಿನಗಳ ಕಾಲ ಇದನ್ನು ಹಾಗೆ ಚೆನ್ನಾಗಿ ಇಟ್ಟರೆ ನಮಗೆ ಏನು ಈ ಸಿನಮನ್ ಪೌಡರ್ ಮತ್ತು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿಲಿ ಇರುವಂಥ ಗುಣಗಳೆಲ್ಲನೂ ಮೊಸರಿಗೆ ಹೋಗುತ್ತೆ. ಹಾಗೆ ಚೆನ್ನಾಗಿ ನಮಗೆ ಘಾಟ್ ಅನ್ನೋದು ಮೊಸರಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ನಮಗೆ ಈ ಘಾಟ್ ಏನಿರುತ್ತೆ, ನಾವು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಸಿನಮನ್ ಪೌಡರ್ ಹಾಕಿರುವ ಘಾಟ್ ಏನಿರುತ್ತೆ, ಇದರಿಂದ ನಮಗೆ ಪೆಸ್ಟ್ಗಳು ಬರೋದು ಕಡಿಮೆ ಆಗುತ್ತೆ. ಅಂದರೆ ನಾವು ಪೆಸ್ಟ್ ಕಂಟ್ರೋಲ್ ಮಾಡ್ಬೋದು. ನೋಡಿ, ಇದನ್ನು ನಾನು 1 ದಿನಗಳ ಕಾಲ ಹಾಗೆ ಇಟ್ಟಿದ್ದೆ. ಈಗ ಇದನ್ನು ಗಿಡಗಳಿಗೆ ಹೇಗೆ ಸ್ಪ್ರೇ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ.
ನೋಡಿ, ಒಂದು ದಿನ ಆದಮೇಲೆ ಇದು ಯಾವ ರೀತಿ ಕಾಣುತ್ತೆ ಅಂತ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಹುಳಿ ಇರುತ್ತೆ, ಯಾಕಂದರೆ ಮೊಸರು ಇರೋದ್ರಿಂದ. ನೋಡಿದ್ರಿ ಅಲ್ಲ ಇದು ಯಾವ ರೀತಿ ರೆಡಿಯಾಗಿದೆ ಅಂತ. ಸೊ ಈ ಮೊಸರು ಏನಿದೆ ಅದರಲ್ಲಿ ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳು ಮಿಕ್ಸ್ ಆಗಿರುತ್ತೆ. ಈಗ ಈ ರೀತಿ ಜರಡಿ ಇಟ್ಕೊಂಡು ನಾವು ಈ ದ್ರಾವಣನ ಶೋಧಿಸ್ಕೊಳ್ಳೋಣ. ಇದು ತುಂಬಾ ಒಳ್ಳೆ ದ್ರಾವಣ, ಹಾಗೆ ಮಲ್ಟಿಪರ್ಪಸ್. ಇದರಿಂದ ನಮಗೆ ಫಂಗಸ್ ಕೂಡ ಗಿಡಗಳಲ್ಲಿ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಯಾವುದೇ ಹುಳಗಳಿದ್ರೂ ಕೂಡ ಇದು ಕಡಿಮೆ ಮಾಡುತ್ತೆ. ನೋಡಿ, ಈಗ ನಮಗೆ ದ್ರಾವಣ ಕ್ಲಿಯರ್ ಆಗಿ ಬಂದಿದೆ ಅಲ್ವಾ. ನೋಡಿದ್ರಿ ಅಲ್ಲ, ಇದು ಅರ್ಧ ಲೀಟ್ರ್ ದ್ರಾವಣ ಇದ್ದರೆ ನಾವು ಇದಕ್ಕೆ ಇನ್ನರ್ಧ ಲೀಟ್ರ್ ನೀರನ್ನು ಹಾಕ್ಕೊಬೇಕು. ಅಂದರೆ 1:1, ಒಂದು ನಮಗೆ ಈ ಪೆಸ್ಟಿಸೈಡ್, ಹಾಗೆ ಇನ್ನ ಒಂದು ಭಾಗ ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ನಾನು ಇದಕ್ಕೆ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಾವು ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ನಮಗೆ ದ್ರಾವಣ ತುಂಬಾ ಕ್ಲಿಯರ್ ಆಗಿರುತ್ತೆ. ಹಾಗೇ ನಾವು ಸ್ಪ್ರೇ ಮಾಡ್ಕೊಳ್ಳುವಾಗ ಸ್ಪ್ರೇಯರಲ್ಲಿ ಹೋಲ್ಸ್ ಎಲ್ಲ ಮುಚ್ಚೋಗ್ದೇ ಇರೋ ಥರನೂ ಇರುತ್ತೆ. ನೋಡಿದ್ರಿ ಅಲ್ಲ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಸೊ ಈಗ ಇದನ್ನು ನಾವು ಸ್ಪ್ರೇ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ಪ್ರೇ ಮಾಡೋದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ನೀರು ಹಾಕಿ ನಾವು ಡೈಲ್ಯೂಟ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಏನೂ ಆಗಲ್ಲ. ಯಾಕಂದರೆ ನಾನಿಲ್ಲಿ ಮೊಸರು ತೊಗೊಂಡಿದ್ದೆ, ನೀವು ಮಜ್ಜಿಗೆಯಲ್ಲಿ ಮಾಡಿದರೆ ನೀರು ಸ್ವಲ್ಪ ತೊಗೊಂಡ್ರೂ ಸಾಕಾಗತ್ತೆ. ನೋಡಿ, ಈಗ ಈ ರೀತಿ ಪ್ಲಾಸ್ಟಿಕ್ ಬಾಟಲ್ನ ತೊಗೊಂಡು ನಾನು ಇದರ ಕ್ಯಾಪ್ಗೆ ಹೋಲ್ಸ್ನ ಇಟ್ಟಿದ್ದೀನಿ. ಈಗ ಈ ದ್ರಾವಣನ ನಾವು ಈ ಪ್ಲಾಸ್ಟಿಕ್ ಬಾಟಲಲ್ಲಿ ತುಂಬಿಸ್ಕೊಳ್ಳೋಣ. ನಾವು ಸ್ಪ್ರೇಯರ್ ಯೂಸ್ ಮಾಡೋದಕ್ಕಿಂತ ಈ ರೀತಿ ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂದರೆ ನಾವಿಲ್ಲಿ ಮೊಸರು ಯೂಸ್ ಮಾಡ್ತಿರೋದ್ರಿಂದ ಸ್ಪ್ರೇಯರಲ್ಲಿ ಮೊಸರು ಹಾಗೆ ಉಳ್ಕೊಂಡು ಅದು ಗಟ್ಟಿಯಾಗಿ ಸ್ಪ್ರೇಯರ್ನ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೀವು ಯಾವುದೇ ಪ್ಲಾಸ್ಟಿಕ್ ಬಾಟಲ್ನ ತಗೊಂಡು ಅದರ ಕ್ಯಾಪ್ಗೆ ಈ ರೀತಿ ಹೋಲ್ಸ್ ಇಟ್ಕೊಂಡು ನಾವು ಗಿಡಕ್ಕೆ ಈ ದ್ರಾವಣನ ಸ್ಪ್ರೇ ಮಾಡ್ಕೋಬೋದು. ಈ ದ್ರಾವಣನ ನಾವು ಎಲ್ಲ ಥರದ ಗಿಡಗಳಿಗೆ ಹಾಕ್ಬೋದು. ನೋಡಿ, ಇಲ್ಲಿ ಬೆಂಡೆಕಾಯಿ ಗಿಡದಲ್ಲಿ ನಾನು ನಿಮಗೆ ಎಷ್ಟು ಸರಿ ಹಾರ್ವೆಸ್ಟ್ ಮಾಡಿ ತೋರಿಸಿದ್ದೆ ಅಲ್ವಾ. ಇದರಲ್ಲಿ ಎಲೆಗಳ ಮೇಲ್ಗಡೆ ಬೂಸ್ ಥರ ಫಾರ್ಮ್ ಆಗಿತ್ತು. ಸೊ ಈ ದ್ರಾವಣ ಈ ಥರ ಬೂಸ್ ಫಾರ್ಮ್ ಆಗದೇ ಇರೋದಕ್ಕೂ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಾವು ಎಲ್ಲ ಹೂವಿನ ಗಿಡಗಳಿಗೆ, ಎಲ್ಲ ತರಕಾರಿ ಗಿಡಗಳಿಗೆ ಹಾಗೂ ಹಣ್ಣಿನ ಗಿಡಗಳಿಗೂ ಕೂಡ ಈ ದ್ರಾವಣನ ಹಾಕ್ಬೋದು. ಈ ದ್ರಾವಣ ಹಾಕೋದ್ರಿಂದ ನಮಗೆ ಮಣ್ಣಿನಲ್ಲಿ ಏನಾದರೂ ಫಂಗಸ್ ಇದ್ದರೆ, ನಾವಿಲ್ಲಿ ಕರ್ಡ್ನ ಯೂಸ್ ಮಾಡ್ತಿದ್ದೀವಿ ಅಲ್ವಾ, ಮೊಸರು ಯೂಸ್ ಮಾಡೋದ್ರಿಂದ ಫಂಗಸ್ಸು ಬರದೇ ಇರೋ ಥರ ಕಾಪಾಡುತ್ತೆ. ಹಾಗೆಯೇ ನಾವು ಸಿನಮನ್ ಯೂಸ್ ಮಾಡ್ತಿದ್ದೀವಿ, ಸಿನಮನ್ ಚಕ್ಕೆ ಪುಡಿನ ಯೂಸ್ ಮಾಡ್ತಿರೋದ್ರಿಂದ ನಾವು ಗಿಡಗಳನ್ನ ಪ್ರೂನ್ ಮಾಡಿದಾಗ ಅದಕ್ಕೆ ಗಾಯ ಆಗೇ ಆಗಿರುತ್ತೆ. ನಾವು ಪ್ರೂನಿಂಗ್ ಅಂದರೆ ಕಟ್ ಮಾಡ್ತೀವಿ ಅಲ್ವಾ. ಸೊ ಕಟ್ ಮಾಡಿದಾಗ ಆ ಗಾಯಗಳು ಹೀಲ್ ಆಗೋಕ್ಕೂ ಕೂಡ ನಮಗೆ ಸಿನಮನ್ ಅನ್ನೋದು ಕೆಲಸ ಮಾಡುತ್ತೆ. ಹಾಗೇ ಎಲೆಗಳಿಂದೆ ಎಲೆಗಳ ಮೇಲೆ ಹುಳಗಳು, ಅಂದರೆ ಈ ಕಪ್ಪು ಏನು ಥರ ಇರುತ್ತೆ ಅಲ್ವಾ, ಸಣ್ಣ ಸಣ್ಣ ಹುಳಗಳು, ಅವು ಹುಳ ಫಾರ್ಮ್ ಆಗದೆ ಇರೋ ಥರ ಇದು ಅದನ್ನು ಕೂಡ ನಾಶ ಮಾಡುತ್ತೆ. ನಮಗೆ ಈ ಹುಳಗಳು ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನಮ್ಮ ಗಿಡಗಳ ಮೇಲೆ ಇರುವೆಗಳು ಓಡಾಡ್ತಾ ಇರುತ್ತೆ. ನೋಡಿ, ಈ ಬೆಂಡೆಕಾಯಿ ಗಿಡ ನೋಡ್ತಿದ್ದೀರಿ ಅಲ್ಲ, ಈ ಬೆಂಡೆಕಾಯಿ ಗಿಡದಲ್ಲಿ ನನಗೆ ಹುಳಗಳು ಬಂದು ಒಂದೇ ಒಂದು ಎಲೆನೂ ಇಲ್ಲದೆ ಇರೋ ಥರ ಫುಲ್ಲು ಎಲೆಗಳೆಲ್ಲ ತಿಂದ್ಬಿಡ್ತಾ ಇದೆ. ಸೊ ಅದಕ್ಕೆ ಅಂತಲೇ ನಾನು ಪ್ರತ್ಯೇಕವಾಗಿ ಈ ದ್ರಾವಣನ ಪ್ರಿಪೇರ್ ಮಾಡಿದ್ದು. ಸೊ ಹೇಗೂ ಪ್ರಿಪೇರ್ ಮಾಡ್ತಿದ್ದೀನಿ ಅಲ್ವಾ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಎಲೆಗಳನ್ನ ತಿಂದಿದೆ ಅಂತ. ನಾನು ಈ ಗಿಡದಲ್ಲಿ ತುಂಬಾ ಎಲೆ ತಿನ್ನುವಂಥ ಹುಳನ ನೋಡಿದ್ದೆ. ಸೊ ಆವಾಗವಾಗ ಕೈಯಲ್ಲೇ ಕ್ಲೀನ್ ಕೂಡ ಮಾಡಿದ್ದೆ, ಬಟ್ ಆದರೂ ಈ ಹುಳಗಳು ಬರ್ತಾನೇ ಇದ್ವು. ಆದ್ದರಿಂದನೇ ಈ ಪೆಸ್ಟಿಸೈಡ್ನ ನಾನು ಮಾಡ್ತಿದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಘಾಟ್ ಇರೋದ್ರಿಂದ ಆ ಹುಳಗಳು ಮತ್ತೆ ನಮಗೆ ಬರದೇ ಇರೋ ಥರ ಆಗುತ್ತೆ. ಈ ಹುಳಗಳು ಬಂದಿಲ್ಲ ಅಂತ ಇದನ್ನು ಒಂದು ಸರಿ ಎರಡು ಸರಿ ಸ್ಪ್ರೇ ಮಾಡಿದ್ರೆ ಸಾಕಾಗಲ್ಲ. ನಾವು ಗಿಡಗಳನ್ನ ಕಾಪಾಡ್ಕೊಬೇಕು ಅಂದರೆ ಇದನ್ನು ವಾರಕ್ಕೆ 2-3 ಸತಿ ಸ್ಪ್ರೇ ಮಾಡಬೇಕಾಗತ್ತೆ. ನೋಡಿ, ಈ ಬೆಂಡೆಕಾಯಿ ಗಿಡನೂ ಅಷ್ಟೇ, ಇದರಲ್ಲೂ ಕೂಡ ಎಲೆಗಳ ಮೇಲೆ ವೈಟ್ಗೆ ಫಾರ್ಮ್ ಆಗಿತ್ತು. ಸೊ ಅದರಿಂದ ನಾನು ಎಲೆಗಳನ್ನೆಲ್ಲ ತೆಗೆದುಬಿಟ್ಟಿದ್ದೆ. ಈಗ ನೋಡಿ, ಹೊಸದಾಗಿ ಚಿಗುರು ಬರ್ತಾ ಇದೆ ಅಲ್ವಾ, ಇದಕ್ಕೂ ಕೂಡ ನಾನು ಈ ರೀತಿ ಈ ದ್ರಾವಣನ ಸ್ಪ್ರೇ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಈಗ ಚಿಗುರುಗಳು ಬರ್ತಾ ಇದೆ ಅಂತ. ಸೊ ಚಿಗುರು ಬರುವಾಗಲೂ ಅಷ್ಟೇ, ನಮಗೆ ಚಿಗುರಲ್ಲೇ ಹುಳಗಳು ಬರುತ್ತೆ. ಸೊ ಈ ಕಪ್ಪು ಏನು ಅಂತ ಏನಿರುತ್ತೆ ಅದು ನಮಗೆ ಚಿಗುರುಗಳಲ್ಲೇ ತುಂಬಾ ಕಾಣಿಸುತ್ತೆ. ಸೊ ಆದ್ದರಿಂದ ನೀವು ಈ ಪೆಸ್ಟಿಸೈಡ್ ಏನು ನಾನು ಹೇಳ್ತಿದ್ದೀನಿ ಅದನ್ನು ಯೂಸ್ ಮಾಡಿ. ನೋಡಿ, ಈ ಗಿಡಗಳಲ್ಲೂ ಕೂಡ ಅಲ್ಲಲ್ಲಿ ಒಂದೊಂದು ಎಲೆಗಳನ್ನ
ತಿಂದ್ಬಿಟ್ಟಿದೆ ಹುಳಗಳು. ಸೊ ಇದಕ್ಕೂ ಕೂಡ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ಪೆಸ್ಟಿಸೈಡ್ನ ನಾವು ತರಕಾರಿ ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಹಾಗೇ ಇದರಲ್ಲಿ ನಾವು ಮೊಸರು ಹಾಕಿರೋದ್ರಿಂದ ನಮಗೆ ಹುಳಗಳು ಒಂದೊಂದು ಸರಿ ಏನಾಗುತ್ತೆ ಅಂದರೆ ಮಣ್ಣಲ್ಲಿ ಸೇರ್ಕೊಂಡಿರುತ್ತೆ. ಸೊ ಸ್ವಲ್ಪ ದಿನ ಆದಮೇಲೆ ಅದು ಮತ್ತೆ ಆ್ಯಕ್ಟಿವ್ ಆಗಿ ಮತ್ತೆ ಗಿಡಗಳಿಗೆ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನಾವು ಈ ದ್ರಾವಣನ ಯೂಸ್ ಮಾಡೋದ್ರಿಂದ ಇದರಲ್ಲಿ ಮೊಸರು ಹಾಕಿದ್ದೀವಿ ಅಲ್ವಾ, ಸೊ ಅದು ಏನು ಮಾಡುತ್ತೆ ಅಂದರೆ ಹುಳಗಳು ಮಣ್ಣಲ್ಲಿದ್ದರೆ ಅವನ್ನು ಕೂಡ ನಾಶ ಮಾಡುತ್ತೆ. ಸೊ ಇದು ತುಂಬಾ ಒಳ್ಳೆ ದ್ರಾವಣ ಅಂತ ಹೇಳ್ಕೊಬೋದು. ಹಾಗೇ ಇದು ತುಂಬಾ ಈಸಿ ಮಾಡೋಕ್ಕೂ ಕೂಡ, ಯಾಕಂದರೆ ನಮಗೆ ಈ ಏನೇನು ಪದಾರ್ಥಗಳನ್ನ ಯೂಸ್ ಮಾಡಿದ್ದೀವಿ ಎಲ್ಲ ನಮಗೆ ಮನೆಯಲ್ಲೇ ಸಿಗುತ್ತೆ. ಅಷ್ಟೇ ಅಲ್ಲ, ಮಳೆಗಾಲದಲ್ಲಿ ತುಂಬಾ ಹ್ಯೂಮಿಡಿಟಿ ಇರುತ್ತೆ. ಸೊ ಅದರಿಂದ ನಮಗೆ ಎಲೆಗಳ ಮೇಲೆ ಮಚ್ಚೆಗಳು ಕೂಡ ಬರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಈ ದ್ರಾವಣನ ನಾವು ಯೂಸ್ ಮಾಡ್ಕೊಬೋದು, ಅಂಥ ಮಚ್ಚೆಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ನೋಡಿ, ಬೆಂಡೆಕಾಯಿ ಗಿಡ ನೋಡ್ತಿದ್ದೀರಿ ಅಲ್ವಾ, ಇದರಲ್ಲಿ ಚಿಗುರಲ್ಲೇ ನನಗೆ ಹುಳಗಳು ಕಾಣಿಸಿದ್ವು. ಅದರಿಂದನೇ ನಾನು ಈ ದ್ರಾವಣನ ಬೆಂಡೆಕಾಯಿ ಗಿಡಗಳಿಗೂ ಕೂಡ ಹಾಕ್ತಿದ್ದೀನಿ. ನಾವು ತರಕಾರಿ ಗಿಡನೇ ಅಂತಲ್ಲ, ಹೂವಿನ ಗಿಡಗಳಿಗೂ ಹಾಕ್ಬೋದು, ಹಾಗೇ ಎಲ್ಲ ರೀತಿಯ ಗಿಡಗಳಿಗೂ ಹಾಕ್ಬೋದು. ನೋಡಿ, ನಾನು ಈ ದ್ರಾವಣನ ರೋಸ್ ಗಿಡಗಳಿಗೂ ಕೂಡ ಹಾಕ್ತಾ ಇದ್ದೀನಿ. ನೋಡ್ತಿದ್ದೀರಿ ಅಲ್ಲ, ಈ ರೋಸಿನ ಗಿಡದಲ್ಲಿ ಅಲ್ಲಲ್ಲಿ ನನಗೆ ಎಲೆಗಳ ಹಿಂದೆ ಹುಳಗಳಿದೆ. ಸೊ ಈ ದ್ರಾವಣನ ಹಾಕೋದ್ರಿಂದ ನಮಗೆ ಹುಳಗಳನ್ನ ಪ್ರಿವೆಂಟ್ ಮಾಡ್ದಂಗೆ ಆಗುತ್ತೆ. ಸೊ ನಾನಿಲ್ಲಿ ಎಲ್ಲ ರೀತಿಯಾದ ಗಿಡಗಳಿಗೂ ಹಾಕಿದ್ದೀನಿ. ಸೇವಂತಿಗೆ ಗಿಡದಲ್ಲೂ ಕೂಡ ನಮಗೆ ಕಪ್ಪು ಏನಿರುತ್ತೆ ಅದು ತುಂಬಾ ಜಾಸ್ತಿ ಬರುತ್ತೆ. ಹಾಗೇ ಮಿಲ್ಲಿ ಬಗ್ಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಅಲ್ವಾ, ಸೊ ಅದಕ್ಕೂ ಕೂಡ ನಾವು ಹಾಕ್ಬೋದು. ನಾವು ಯಾವುದಾದ್ರೂ ಹುಳಗಳನ್ನ ಗಿಡಗಳಲ್ಲಿ ನೋಡಿದ್ರೆ ಫಸ್ಟ್ ಥಿಂಗ್ ಏನು ಮಾಡಬೇಕು ಅಂದರೆ, ನೋಡಿ ಎಲೆಗಳಲ್ಲಿ ಮಚ್ಚೆ ಬಂದಿದೆ ಅಂದರೆ ನೀವು ಹಿಂದೆ ತೆಗೆದು ನೋಡಿ, ನಿಮಗೆ ಹುಳ ಇದ್ದೇ ಇರುತ್ತೆ. ಸೊ ಈ ಥರ ಏನಾದರೂ ಹುಳಗಳು ಇದೆ ಅಂತ ಅನಿಸಿದ್ರೆ, ನೋಡಿ ಇದರಲ್ಲಿದೆ ಅಲ್ವಾ, ಈ ಎಲೆನ ನಾನು ಕಿತ್ತಾ ಇದ್ದೀನಿ. ಈ ಥರ ಯಾವುದಾದ್ರೂ ಹುಳ ಇರುವಂಥ ಎಲೆಗಳನ್ನ ನಾವು ಕಿತ್ತು ದೂರ ಹಾಕಬೇಕು, ಇಲ್ಲಾಂದರೆ ಅವುಗಳನ್ನೆಲ್ಲ ಒಂದು ಸೈಡಲ್ಲಿ ಹಾಕಿ ನಾವು ಅದನ್ನು ನಾಶ ಮಾಡಬೇಕು. ಈ ಥರ ಯಾವುದಾದ್ರೂ ಹುಳಗಳು ಇರುವಂಥ ಎಲೆಗಳು ನಮಗೆ ಕಾಣಿಸಿದ್ರೆ ನಾವು ತಕ್ಷಣ ಅದನ್ನು ಕೈಯಿಂದ ಹುಳಗಳನ್ನಾದರೂ ಸಾಯಿಸ್ಬೇಕು, ಇಲ್ಲ ಅಂದರೆ ಆ ಎಲೆಗಳನ್ನ ಕಿತ್ತು ನಮ್ಮ ಗಿಡನ ನಾವು ರಕ್ಷಿಸ್ಕೊಬೇಕು, ಇಲ್ಲಾಂದರೆ ಇದು ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ನಾನು ಈ ದ್ರಾವಣನ ಪುದೀನ ಗಿಡಗಳಿಗೂ ಕೂಡ ಹಾಕ್ತಾ ಇದ್ದೀನಿ. ಪುದೀನ ಗಿಡದಲ್ಲೂ ಕೂಡ ನಾವು ಕಪ್ಪು ಏನು ಅನ್ನೋ ಹುಳಗಳನ್ನ ನೋಡ್ಬೋದು. ಸೊ ಅದರಿಂದ ನಾವು ಪುದೀನಾಗೂ ಕೂಡ ಹಾಕ್ಬೋದು. ಹಾಗೇ ನೋಡಿ, ಇಲ್ಲಿ ಪುದೀನ ಹೀಗೆ ಎಲೆಗಳೆಲ್ಲ ಮುದುಡ್ಕೊಂಡಿದೆ ಅಂದರೆ ಏನೋ ಒಂದು ಹುಳ ಅಟ್ಯಾಕ್ ಆಗಿದೆ ಅಂತಲೇ ಅರ್ಥ. ಸೊ ಇದಕ್ಕೂ ಕೂಡ ನಾವು ಈ ದ್ರಾವಣನ ಹಾಕೋಬೋದು. ಇದೇ ಅಲ್ಲ, ಪುದೀನ ಅಂತಲೇ ಅಲ್ಲ, ನಾವು ಎಲ್ಲ ರೀತಿ ಹಾಕೋಬೋದು. ಸೊ ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಮಲ್ಟಿಪರ್ಪಸ್ ಪೆಸ್ಟಿಸೈಡ್, ಹಾಗೆ ಇದು ಫಂಗಿಸೈಡ್ ಆಗೂ ಕೂಡ ಕೆಲಸ ಮಾಡುತ್ತೆ. ಈ ದ್ರಾವಣನ ನೀವು ಕೂಡ ನಿಮ್ಮ ಮನೆಯಲ್ಲಿ ತಯಾರಿಸಿ ಹಾಗೆ ಗಿಡಗಳಿಗೆ ಹಾಕಿ, ಇದರ ರಿಸಲ್ಟ್ ಹೇಗಿತ್ತು ಅಂತ ನನಗೆ ತಿಳಿಸಿ. ಇದರ ರಿಸಲ್ಟ್ನ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಕೂಡ ತಿಳಿಸ್ತೀನಿ, ಯಾಕಂದರೆ ಇದನ್ನು ನಾನು ಈಗ ಇನ್ನೂ ಫಸ್ಟ್ ಟೈಮ್ ಹಾಕಿದ್ದೀನಿ. ಸೊ ಮುಂದೆ ಹೇಗೆ ಇರುತ್ತೆ ಇದರ ರಿಸಲ್ಟ್ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅಂದರೆ ಶೇರ್ ಕೂಡ ಮಾಡಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.